ಸಾರಿಗೆ ಸಚಿವರಾಗಿರುವಂಥ ಶ್ರೀರಾಮುಲು ಅವರು ಸೇತುವೆ ವಿ ಸೇತುವೆ ಒಂದರ ದುರಸ್ತಿ ವಿಚಾರದಲ್ಲಿ ಸಾಕಷ್ಟು ಪರ್ಸನಲ್ ಆಗಿ ತಗೊಂಡಿದ್ದಾರೆ ಅದು ಇದೀಗ ಚುನಾವಣೆ ಹೊಸ್ತಿಲಲ್ಲಿ ಜನಸ್ಪಂದನ ಯಾತ್ರೆ ನಡೆಯುತ್ತಿರುವ ಸಂದರ್ಭದಲ್ಲಿ ಶ್ರೀರಾಮುಲು ಒಂದಷ್ಟು ತುಂಬಾ ಆಕ್ಟಿವ್ ಆಗಿದ್ದಾರೆ ಅದನ್ನ ಓವರ್ ಆಕ್ಟಿವ್ ಅನ್ಬೇಕಾ ಅಥವಾ ಆಕ್ಟಿವ್ ಅನ್ಬೇಕಾ ಅಷ್ಟಕ್ಕೂ ಆಗಿರೋದೇನು ಆ ಸೇತುವೆ ಯಾವುದು ಅನ್ನೋದನ್ನು ನೋಡೋದಾದರೆ ಬಳ್ಳಾರಿ ತಾಲೂಕಿನ ಪಿಡಿಹಳ್ಳಿ ಬಳಿ ವೇದಾವತಿ ನದಿಗೆ ನಿರ್ಮಿಸಿರುವ ಸೇತುವೆ ಸ್ಥಳಕ್ಕೆ ಶ್ರೀರಾಮುಲು ಅವರು ಭೇಟಿ ಕೊಟ್ಟಿದ್ದಾರೆ ಸೇತುವೆ ಪಿಲ್ಲರ್ ದುರಸ್ತಿ ಹಿನ್ನೆಲೆ ಕಾಲುವೆಗೆ ನೀರು ಹರಿದೊಯ್ದು ಸ್ಥಗಿತಗೊಂಡಿತ್ತು ಕಾಲುವೆಯ ಲಕ್ಷಾಂತರ ಎಕರೆ ಬೆಳೆ ಹಾನಿ ಆಗಿತ್ತು ಕಾಲುವೆಯ ಲಕ್ಷಾಂತರ ಎಕರೆ ಬೆಳೆ ಹಾನಿಯಾಗಿತ್ತು ಅಂತ ರೈತರು ಆಕ್ರೋಶಗೊಂಡಿದ್ರು ಈ ಹಿನ್ನೆಲೆ ಸಚಿವರು ಸೇತುವೆ ಸ್ಥಳಕ್ಕೆ ಭೇಟಿ ಕೊಟ್ಟು ಕಾಮಗಾರಿ ಪೂರ್ಣ ಮುಗಿಯುವವರೆಗೂ ಅಲ್ಲೇ ವಾಸ್ತವಕ್ಕೆ ನಿರ್ಧರಿಸಿ ಅಲ್ಲೇ ರಾತ್ರಿಯನ್ನು ಕಳೆದಿದ್ದಾರೆ ಸಚಿವರೊಬ್ಬರು ಏಕಾಏಕಿ ಸೇತುವೆಯೊಂದರ ಒಂದು ಕಾಮಗಾರಿ ಸಂಪೂರ್ಣ ಆಗಬೇಕು ಅಂತ ಇಷ್ಟು ಪರ್ಸನಲ್ ಆಗಿ ಯಾಕೆ ಇಷ್ಟು ದಿನ ಕಾಣ್ತಾ ಇರಲಿಲ್ವಾ ನೂರಾರು ಎಕರೆ ಬೆಳೆ ಹಾನಿ ಆಗೋವರ್ಗು ಗೊತ್ತಿರ್ದಿರೋದು ಈ ಸಂದರ್ಭದಲ್ಲಿ ಜನಸಂಸ್ಪಂದನ ಯಾತ್ರೆ ಉತ್ತರ ಕರ್ನಾಟಕದಲ್ಲಿ ಅವ್ರಿಗೆ ಒಂದಷ್ಟು ಜವಾಬ್ದಾರಿಯನ್ನ ಸರ್ಕಾರ ನೀಡಿದೆ ಹೈಕಮಾಂಡ್ ನೀಡಿದೆ ಇಂತಹ ಸಂದರ್ಭದಲ್ಲಿ ಇಷ್ಟೊಂದು ಪರ್ಸನಲ್ ಆಗಿ ಸೇತುವೆ ವಿಚಾರದಲ್ಲಿ ಪಾಲಿಟಿಕ್ಸ್ ಬೇಕಾ ಇಲ್ಲಿ ಮೂರು ವಿಚಾರ ಇದೆ ಒಂದು ಅವ್ರ ಸಚಿವರು ಒಬ್ಬ ಜೊತೆಗೆ ಉಸ್ತುವಾರಿ ಸಚಿವರು ಬಳ್ಳಾರಿ ಉಸ್ತುವಾರಿ ಸಚಿವರು ಹೌದು ಅವ್ರು ಹೇಳಿದ ಕೆಲಸನ ಯಾರು ಕೂಡ ಇಲ್ಲ ಅನ್ನಲ್ಲ ಅದು ಡಿ ಸಿ ಆಗಿರ್ಬೋದು ಬೇರೆ ಯಾರೇ ಅಧಿಕಾರಿಗಳಾಗಿರ್ಬೋದು ಸೊ ರಾತ್ರಿ ಎಲ್ಲ ಸ್ಟೇ ಆಗಿ ಸೊ ನಾನೇ ಕೆಲಸ ಮಾಡಿಸ್ಬೇಕು ಅನ್ನೋದು ಅವರು ಏನು ಚರ್ಚೆ ಆಗ್ತಿದೆ ಅಂದರೆ ಈಗ ಯಾಕೆ ಆ ಥರ ಮಾಡ್ತಿದ್ರು ಅಂದರೆ ಅವರು ಏನು ದುರ್ಗದ ಮೊಳಕಾಲ್ಮುರು ಕ್ಷೇತ್ರದಿಂದ ಎಮ್ ಎಲ್ ಎ ಆಗಿದ್ರು ನೆಕ್ಸ್ಟ್ ಅವರು ಬಳ್ಳಾರಿಯ ಗ್ರಾಮೀಣ ಕ್ಷೇತ್ರಕ್ಕೆ ವಲಸೆ ಹೋಗ್ತಾರೆ ತಮ್ಮ ಮೂಲ ಕ್ಷೇತ್ರ ಅದು ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಅಲ್ಲಿಗೆ ಸ್ಪರ್ಧೆ ಮಾಡಕ್ ಹೋಗ್ತಾರೆ ಹೀಗಾಗಿ ಎಲೆಕ್ಷನ್ ಟೈಮ್ ಅಲ್ಲಿ ರಾಜಕೀಯ ಮಾಡ್ತಾ ಇದಾರೆ ಅನ್ನೋ ಒಂದು ಚರ್ಚೆ ಶುರುವಾಗ್ತಿದೆ ಅಲ್ಲಿ ಪ್ರಸ್ತುತ ಈಗ ಕಾಂಗ್ರೆಸ್ನ ಎಂ ಎಲ್ ಎ ನಾಗೇಂದ್ರ ಇದಾರೆ ಸೊ ಅವರ ವಿರುದ್ಧ ಇವರು ಮತ್ತೆ ಸ್ಪರ್ಧೆ ಮಾಡಿ ರಾಜಕೀಯ ಮಾಡಕ್ ಹೋಗ್ತಾ ಇದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹದಿನೈದು ದಿನಗಳ ಹಿಂದಷ್ಟೇ ನಾಗೇಂದ್ರ ಅವರು ಬಹಿರಂಗ ಆಹ್ವಾನ ಕೊಟ್ಟಿದ್ರು ಬನ್ನಿ ಶ್ರೀರಾಮುಲು ಅವರೇ ಕಾಂಗ್ರೆಸ್ ಬನ್ನಿ ಅನ್ನೋ ಒಂದು ಆಹ್ವಾನ ಕೊಟ್ಟಿದ್ರು ಸೊ ಇದಾದ ನಂತರ ಅವರು ಗುಲ್ಲೆ ಬಿತ್ತು ಬಳ್ಳಾರಿ ಕ್ಷೇತ್ರಕ್ಕೆ ವಾಪಸ್ ಹೋಗ್ತಾರೆ ಬಳ್ಳಾರಿ ಗ್ರಾಮೀಣಕ್ಕೆ ಅಂತ ಅದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದೆ ನಾನು ಹೋಗಲ್ಲ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಬಟ್ ಇವತ್ತಿನ ರಾಜಕಾರಣ ನೋಡ್ತಾ ಇದ್ರೆ ಅವರು ಬಳ್ಳಾರಿಗೆ ವಾಪಸ್ ಹೋಗಬಹುದು ಅಂತ ಒಂದು